ಸರ್ ಹುಂಡಿ i10 ಇದು 2010 ಮಾಡಲ್ ಸೆಕೆಂಡ್ ಓನರ್ ವೆಹಿಕಲ್ ಸರ್, 1,75,000 ಗೆ ಕ್ಲೋಸ್ ಮಾಡ್ಬಿಟ್ಟು ಕೊಡ್ತೀನಿ ಸರ್. ಆ ಟೂ ವೀಲರ್ ಪ್ರೈಸ್ ಅಲ್ಲಿ ಕಾರ್ ಕೊಡ್ತಾ ಇದೀನಿ ಸರ್. 2 ಲಕ್ಷ ರೂಪಾಯಿ ಮಿನಿಮಮ್. ಟೊಯೋಟಾ ಇಟಿಯೋಸ್ ಕ್ರಾಸ್ ಇದು 2015 ಮಾಡಲ್ ಸಿಂಗಲ್ ಓನರ್ ವೆಹಿಕಲ್, 385,000 ಗೆ ಕ್ಲೋಸ್ ಮಾಡ್ಬಿಟ್ಟು ಕೊಡ್ತೀನಿ ಸರ್. ವೆಹಿಕಲ್ ಏನ್ ಸರ್ ಇಷ್ಟು ಪ್ರೀಮಿಯಂ ಆಗಿದೆ ವೆಹಿಕಲ್ ಇಂಟೀರಿಯರ್ ಅಲ್ಲಿ? ಹೌದು ಸರ್. 2013 ಮಾಡಲ್ ಸಿಂಗಲ್ ಓನರ್ ವೆಹಿಕಲ್, 4,25,000 ಕ್ಲೋಸ್ ಮಾಡ್ಬಿಟ್ಟು ಕೊಡ್ತೀನಿ ಸರ್. ಡೀಸೆಲ್ ಹೈಲೈನ್ ಫೋರ್ಡ್ ಫಿಗೋ 2010 ಮಾಡಲ್ ಸೆಕೆಂಡ್ ಓನರ್ ವೆಹಿಕಲ್ ಸರ್, ಇದು 1,75,000 ಗೆ ಕ್ಲೋಸ್ ಮಾಡ್ಬಿಟ್ಟು ಕೊಡ್ತೀನಿ ಸರ್. ಸರ್ ಸ್ಕೋಡಾ ಲೋರಾ ಎಲಿಗೆನ್ಸ್ ವೇರಿಯಂಟ್ 2010 ಮಾಡಲ್ ಸೆಕೆಂಡ್ ಓನರ್ ವೆಹಿಕಲ್, ಜಸ್ಟ್ 2,45,000 ಗೆ ಕ್ಲೋಸ್ ಮಾಡ್ಬಿಟ್ಟು ಕೊಡ್ತೀನಿ ಸರ್. ಬರೇ 1,75,000 ಕೊಡ್ತೀನಿ. 2011 ಮಾಡಲ್ ಸಿಂಗಲ್ ಓನರ್ ವೆಹಿಕಲ್ ಬೀಟ್. ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ, ಕಾಸರ್ವಾಡ್ ಕನ್ನಡಕ್ಕೆ ಸ್ವಾಗತ. ನಾನು ನಿಮ್ಮ ವರುಣ್ ಪಟೇಲ್. ಸೊ ನಾ ಇವತ್ತು ಎಲ್ಲಿದ್ದೀನಿ ಅನ್ನೋಕ್ಕೂ ಮುಂಚೆ ಒಂದು ಒಳ್ಳೆ ಬೆಸ್ಟ್ ಡೀಲಲ್ಲಿ ಇವತ್ತು ಕಾರ್ಗಳು ಕೊಡ್ತಾ ಇದ್ದಾರೆ. ಸುಮಾರು 60-70% ಡಿಸ್ಕೌಂಟಲ್ಲಿ ಇಯರ್ ಎಂಡ್ ಸೇಲ್ ಅಂತೇಳಿ ವಿಡಿಯೋ ಮಾಡ್ತಾ ಇದ್ದೀವಿ. ಸೊ ನಾವಿವತ್ತು ಎಲ್ಲಿದ್ದೀವಿ ಅಂತ ಹೇಳಿದರೆ ಹೌಸ್ ಆಫ್ ಕಾರ್ಸ್ 1ನಲ್ಲಿದ್ದೀವಿ. ಸೊ ಲೊಕೇಶನ್ ಬಂದುಬಿಟ್ಟು ಕನಕಪುರ ಮೇನ್ ರೋಡ್, ಕೋಣನ್ ಕುಂಟೆ ಕ್ರಾಸ್, ಪಿಲ್ಲರ್ ನಂಬರ್ 165 ಹತ್ರ ಇರುವ ಹೌಸ್ ಆಫ್ ಕಾರ್ಸ್ ಪಾರ್ಟ್ 1ನಲ್ಲಿದ್ದೀವಿ. ಸೊ ನಿನ್ನೆ ಹೌಸ್ ಆಫ್ ಕಾರ್ಸ್ 12 ವಿಡಿಯೋ ಮಾಡಿದೆ. ಅಲ್ಲಿ ಎಲ್ಲ ನಿಮಗೆ ಸೆಮಿ ಲಕ್ಸುರಿ ಕಾರ್ಸು, ಲಕ್ಸುರಿ ಕಾರ್ಸ್ ಲೋ ಬಜೆಟಲ್ಲಿ ಇತ್ತು, ಜೊತೆಗೆ ಸಿಂಗಲ್ ಓನರ್ ಕಾರ್ಸ್ ಜಾಸ್ತಿ ಇತ್ತು. ತುಂಬ ಜನ ಲೋ ಬಜೆಟ್ ಗಾಡಿ ಹುಡ್ತಿರ್ತೀರಾ, ಬಿಲೋ 4 lakhs, 3 lakhs. ಸೊ ಇಲ್ಲಿ ಸಾಕಷ್ಟು ಗಾಡಿಗಳಿದೆ ಅಂತ ಹೇಳ್ಬೋದು. ಆಗಲೇ ನೋಡಿದಾಗ ಸಮೀರ್ ಭಯ್ಯ ಒಂದು ಬುಕ್ಕಲ್ಲಿ ಎಲ್ಲ ಬರೆದಿಟ್ಟಿದ್ರು ಈ ಪ್ರೈಸಿಗೆ ಫೈನಲ್ ಕೊಡೋಣ ಅಂತ. ಎಲ್ಲ ನೋಡಿದಾಗ ನಾನೇ ಶಾಕ್ ಆದೆ. ಮಾರ್ಕೆಟ್ಗಿನ ಒಂದು 20-30-40,000 ತಗೊಳಕ್ ಹೋದ್ರೆ ಆ ಟೂ ವೀಲರ್ ಪ್ರೈಸ್ ಅಲ್ಲಿ ಕಾರ್ ಕೊಡ್ತಾ ಇದೀನಿ. 2 ಲಕ್ಷ ರೂಪಾಯಿ ಮಿನಿಮಮ್. ಹೌದು, ಮಿನಿಮಮ್ ಅಂದ್ರೆ 1-1.20, 1-30 ಬೇಕೇ ಬೇಕು. ಹೌದು ಸರ್. ಸೊ ನೋಡ್ತಿರ್ಬೋದು 1.5 lakh, 1.60, 1.20 ಈ ಪ್ರೈಸಿಗೆಲ್ಲ ಕಾರ್ ಕೊಡ್ತಾ ಇದ್ದಾರೆ. ಸೊ ಟೂ ವೀಲರ್ ಅಲ್ಲಿ ಬರೀ ಇಬ್ಬರೇ ಹೋಗ್ಬೋದು, ಫೋರ್ ವೀಲರ್ ಅಲ್ಲಿ ಎ ಸಿ ಹಾಕೊಂಡು ಹಾರ್ಡ್ ಹಾಕಿ 4 ಜನ ಆರಾಮ ಕಂಫರ್ಟ್ ಆಗಿ ಲಾಂಗ್ ಡ್ರೈವ್ ಕೂಡ ಹೋಗ್ಬೋದು. ಮೈಲೇಜ್ ಬರುವಂತ ಗಾಡಿಗಳು, ಜೊತೆಗೆ ಯಾರು 15,000-10,000 ಸಂಬಳ ತಗೊಂತಾರ ಅಂತವ್ರಿಗೆ ಕೂಡ ಗಾಡಿ ಕೊಡಕ್ ಇವ್ರು ಟ್ರೈ ಮಾಡ್ತಾ ಇದಾರೆ, ಲೋನ್ ಕೂಡ ಮಾಡಿಸ್ಕೊಡ್ತಾರೆ. ಹೌದು ಸರ್. ಹಾಗೆ ಇವತ್ತು ನಮ್ ಜೊತೆ ಸಮೀರ್ ಭಯ್ಯ ಇದಾರೆ. ನಮಸ್ತೆ ಸಮೀರ್ ಭಯ್ಯ. ನಮಸ್ಕಾರ ಸರ್. ಹೆಂಗು ಇಯರ್ ಎಂಡ್ ಸೇಲ್ ಅಂತ ಹೇಳ್ತಾ ಇದೀರಾ, ಸಾಕಷ್ಟು ಪ್ರೈಸಸ್ ಕೊಡ್ತಾ ಇದ್ರೆ ನಮ್ ಜನದ ರೆಸ್ಪಾನ್ಸ್ ಹೇಗಿದೆ ನೋಡ್ಬೇಕು. ಈ ಸತಿ ಏನೇನು ಆಫರ್ ಕೊಡ್ತಾ ಇದ್ರೆ ಏನೇನಿದೆ? ಇಂಜಿನ್ ಪ್ಲಸ್ ಗೇರ್ ಬಾಕ್ಸ್ ವಾರಂಟಿ ಕೊಡ್ತೀನಿ, ಮೆಜೆಸ್ಟಿಕ್ ಇಂದ ರೈಟ್ ರೌಂಡ್ 1 ಡೇಲಿ ಲೋನ್ ಮಾಡಿಸ್ಬಿಟ್ಟು ಕೊಡ್ತೀನಿ ಸರ್. ಸೊ ಆಲ್ ಓವರ್ ಕರ್ನಾಟಕ ಲೋನ್ ಇದೆ, ಬಟ್ 2-3 ಡೇಸ್ ಬೇಕೇ ಬೇಕು. ಬೇಕೇ ಬೇಕು. ಬಟ್ ಸಿವಿಲ್ ಸ್ಕೋರ್ ಎಲ್ಲ ಚೆನ್ನಾಗಿರಬೇಕು. ಸ್ಯಾಲರಿ ಸ್ಲಿಪ್ 10,000-15,000 ಇದ್ರೆ ನಿಮ್ಗೆ ಲೋನ್ ಮಾಡ್ಸ್ಕೊಡ್ತೀನಿ ಸರ್. ಸೊ ಇಷ್ಟೊಂದೆಲ್ಲ ನಿಮಗೋಸ್ಕರ ಇವರೆಲ್ಲ ಟ್ರೈ ಮಾಡ್ತೀರಾ. ಸೊ ನೀವು ಕೂಡ ಬಂದು ಒಂದು ಬೆಸ್ಟ್ ಡೀಲ್ ಕೊಟ್ಟಿರ್ತಾರೆ, ಜಾಸ್ತಿ ನೆಗೋಷಿಯೇಟ್ ಮಾಡ್ಬೇಡಿ ಅಂತ ಹೇಳ್ತೀನಿ. ಯಾಕೆಂದ್ರೆ ಸರ್ ಇವತ್ತಿನ ವಿಡಿಯೋದಲ್ಲಿ ನೆಗೋಷಿಯೇಟ್ ಏನಿರಲ್ಲ, ಏನ್ ಹೇಳಿರ್ತೀನಿ ಅದನ್ನೇ ಫೈನಲ್ ಪ್ರೈಸ್. ಮಾರ್ಕೆಟ್ ಕಂಪೇರ್ ಮಾಡ್ಕೊಂಡು ತಗೊಂಡೋಗ್ಲಿ ಸರ್. ಗಾಡಿ ಗ್ಯಾರಂಟಿ ಕ್ವಾಲಿಟಿ ಕೂಡ ಚೆನ್ನಾಗಿದೆ. ಥರ್ಡ್ ಓನರ್ ಫೋರ್ತ್ ಓನರ್ ಅಲ್ಲ, ಫಸ್ಟ್ ಸೆಕೆಂಡ್ ಓನರ್ ವೆಹಿಕಲ್ಸ್ ಕಡಿಮೆ ರೇಟ್ ಅಲ್ಲಿ ಕೊಡ್ತಾ ಇದಾರೆ. ಜೊತೆಗೆ ಪ್ಯೂರ್ ಕರ್ನಾಟಕ ವೆಹಿಕಲ್ಸ್ ಇಷ್ಟು ಕಡಿಮೆ ಬೆಲೆ ಕೊಡ್ತಾ ಇದಾರೆ. ಸೊ ಬನ್ನಿ, ಏನೇನು ಗಾಡಿಗಳಿದೆ ಎಲ್ಲ ಪ್ರತಿಯೊಂದು ಡೀಟೇಲ್ಸ್ ತಿಳ್ಕೊಂಬರೋಣ. ಫಸ್ಟ್ ವೆಹಿಕಲ್ ಲೋ ಬಜೆಟ್ ವೆಹಿಕಲ್ i10 ಇದೆ ನಮ್ಮ ಮುಂದೆ ಸರ್. ಇದ್ರ ಡೀಟೇಲ್ಸ್ ಸರ್, ಹೊಂಡೆ i10 ಇದು 2010 ಮಾಡಲ್ ಸೆಕೆಂಡ್ ಓನರ್ ವೆಹಿಕಲ್ ಸರ್, ಇದು ಮ್ಯಾಗ್ನಾ ವೇರಿಯಂಟ್ ಸರ್. ಇದು ಓಕೆ, ಎಷ್ಟು ಓಡಿದೆ ವೆಹಿಕಲ್ ಸರ್? 90,000 ಡ್ರಿವನ್ ಆಗಿದೆ ಸರ್. 1.2 liter ಪೆಟ್ರೋಲ್ ಇಂಜಿನ್ ಬರುತ್ತೆ, ಆಫ್ಟರ್ ಮಾರ್ಕೆಟ್ ಅಲಾಯ್ಸ್ ಇದೆ ನಿಮ್ಗೆ. ಬ್ರ್ಯಾಂಡ್ ನ್ಯೂ ಟೈರ್ ಇದೆ ಸರ್. ಇದು ಎಸಿ ಪವರ್ ಸ್ಟೇರಿಂಗ್ ಬರುತ್ತೆ ಸರ್. ಇದು ಇಂಟೀರಿಯರ್ ಕೂಡ ನೋಡ್ತಾ ಇರ್ಬೋದು, ಎಷ್ಟು ನೀಟಾಗಿ ಮೈಂಟೈನ್ ಮಾಡಿರೋ ಅಂತೇಳಿ. ಸೊ ಜಿ ಸ್ಪೋರ್ಟ್ ಸೀಟ್ ಕವರ್ ಹಾಕ್ಸಿದ್ರೆ ನೀಟಾಗಿ ಮೈಂಟೈನ್ ಮಾಡಿದ್ರೆ. ಸೊ ಪ್ರೈಸ್ ಏನ್ ಕೊಡ್ತಾ ಇದೀರಾ ಸರ್? 1,75,000 ಕ್ಲೋಸ್ ಮಾಡ್ಬಿಟ್ಟು ಕೊಡ್ತೀನಿ ಸರ್. 1,75,000 1,75,000 ಕ್ಲೋಸ್ ಮಾಡ್ಬಿಟ್ಟು ಕೊಡ್ತೀನಿ ಫೈನಲ್ ಪ್ರೈಸ್ ಸರ್. ಇದು ಹಾಗೆ ನೆಕ್ಸ್ಟ್ ವೆಹಿಕಲ್ ನಮ್ಮ ಮುಂದೆ ಒಂದು ಇಟಿಯೋಸ್ ಕ್ರಾಸ್ ಇದೆ ಸರ್. ಇದ್ರ ಡೀಟೇಲ್ಸ್ ಸರ್? 2015 ಮಾಡಲ್ ಇದು ಸಿಂಗಲ್ ಓನರ್ ವೆಹಿಕಲ್, 1,53,000 ಡ್ರಿವನ್ ಆಗಿದೆ ಸರ್. ಇದು 1 lakh diesel. ಹೌದು ಸರ್, ಡೀಸೆಲ್ ವೇರಿಯಂಟ್ ಸರ್ ಇದು. ಸೊ ಟೊಯೋಟಾ 1 lakh ಚಿಲ್ಲರೆ ಅಂದ್ರೆ ಏನು ಲೆಕ್ಕ ಇಲ್ಲ. ಹೌದು ಸರ್, ಒಳ್ಳೆ ವೆಹಿಕಲ್, ಒಳ್ಳೆ ಇಂಜಿನ್ ಅಂತ ಹೇಳ್ಬೋದು. ಒಳ್ಳೆ ಡ್ಯುವೆಲ್ ಏರ್ ಬ್ಯಾಗ್ ಬರುತ್ತೆ, ಎಸಿ ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್ ಬರುತ್ತೆ ಸರ್. ಇದು ಓಕೆ. ಇಂಟೀರಿಯರ್ ನೋಡ್ತಿರ್ಬೋದು, ಕಂಪ್ಲೀಟ್ ಬ್ಲ್ಯಾಕ್ ಇಂಟೀರಿಯರ್, ಇಟಿಯೋಸ್ ಕ್ರಾಸ್ ಅಂತೇಳಿ, ಇಟಿಯೋಸ್ ಲಿವಾ ಕ್ರಾಸ್ ಅಂತೇಳಿ. ಸೊ ಇದರಲ್ಲಿ ನೋಡ್ತಿರ್ಬೋದು ಸ್ವಲ್ಪ ಡಿಫ್ರೆನ್ಸ್ ಇದೆ, ಮ್ಯಾಗ್ ವೀಲ್ಸ್ ಎಲ್ಲ ಇದೆ. ಸೊ ಮೈಲೇಜ್ ನಿಮಗೊಂದು ಆರಾಮಾಗಿ 18+, 20+ ಬಂದ ಸಿಟಿ ಒಳಗಡೆ ಬರುತ್ತೆ ಸರ್. ಹೈವೇ 22-25 ಬರುತ್ತೆ ಸರ್. ಇದು ಪ್ರೈಸ್ ಏನು ಹೇಳ್ತಾ ಇದ್ದೀರಾ ಸರ್? 3,85,000 ಕ್ಲೋಸ್ ಮಾಡ್ಬಿಟ್ಟು ಕೊಡ್ತೀನಿ ಸರ್. 385,000 ಕ್ಲೋಸ್ ಮಾಡ್ಬಿಟ್ಟು ಕೊಡ್ತೀನಿ ಸರ್. ನೆಕ್ಸ್ಟ್ ವೆಹಿಕಲ್ ನಮ್ಮ ಮುಂದೆ ಬ್ಲಾಕ್ ಬ್ಯೂಟಿ ವೋಕ್ಸ್ ವ್ಯಾಗನ್ ವೆಂಟೋ ಇದೆ ಸರ್. ಇದು ಸರ್ ಫೋಕ್ಸ್ ವ್ಯಾಗನ್ ವೆಂಟೋ, ಇದು 2013 ಮಾಡಲ್ ಸಿಂಗಲ್ ಓನರ್ ವೆಹಿಕಲ್, 1,08,000 ಡ್ರಿವನ್ ಆಗಿದೆ. ಡೀಸೆಲ್ ಹೈಲೈನ್ ಸರ್. ಇದು 1.6 liter ಡೀಸೆಲ್ ಇಂಜಿನ್ ಬರುತ್ತೆ, ಮ್ಯಾನ್ಯುವಲ್ 5-speed ಗೇರ್ ಬಾಕ್ಸ್ ಬರುತ್ತೆ ಸರ್. ಇದು ಸಿಟಿ ಒಳಗಡೆ ಆರಾಮಾಗಿ ನಿಮ್ಗೆ 15 ಬರುತ್ತೆ ಮೈಲೇಜ್, ಹೈವೇ ಬಂದ್ಬಿಟ್ಟು 18 ಬರುತ್ತೆ ಸರ್. ಇದು 1,08,000 ಓಡಿದೆ. ಹೈಲೈನ್ ಅಲ್ಲ? ಹೌದು ಸರ್, ಹೈಲೈನ್ ಟಾಪ್ ಅಂಡ್ ವೇರಿಯಂಟ್ ಸರ್. ಇವ್ರು ಲೆದರ್ ಸೀಟ್ ಕವರ್ಸ್ ಕೊಟ್ಟಿರ್ತಾರೆ, ಸ್ಟೀರಿಂಗ್ ಕಂಟ್ರೋಲ್, ಆಟೋ ಎಸಿ, ಮ್ಯೂಸಿಕ್ ಸಿಸ್ಟಮ್ ಎಲ್ಲ ಇದೆ ವೆಹಿಕಲ್ ಅಲ್ಲಿ. ಸೊ ಮೈಲೇಜ್ ಅಂತೂ ಮೈಲೇಜ್ ಕಿಂಗ್ ಅಂತಾನೆ ಹೇಳ್ಬೋದು. ಖಂಡಿತ ಸರ್.
ಪ್ರೈಸ್ ಏನ್ ಹೇಳ್ತಾ ಇದ್ದಾರೆ ಸರ್? 425,000 ಕ್ಲೋಸ್ ಮಾಡ್ಬಿಟ್ಟು ಕೊಡ್ತೀನಿ ಸರ್. 420,000 2013 ಮಾಡಲ್ ಸಿಂಗಲ್ ಓನರ್ ವೆಹಿಕಲ್ ಕೊಡ್ತೀನಿ ಸರ್. ನೆಕ್ಸ್ಟ್ ವೆಹಿಕಲ್ ನಮ್ಮದೇ ಒಂದು ಫೋರ್ಡ್ ಫಿಗೋ ಇದೆ, ಲೋ ಬಜೆಟ್ ವೆಹಿಕಲ್ ಅಂತ ಹೇಳ್ಬೋದು. ಡೀಟೇಲ್ ಸರ್ ಇದ್ರದ್ದು ಸರ್? ಫೋರ್ಡ್ ಫಿಗೋ ಇದು 2010 ಮಾಡಲ್ ಸೆಕೆಂಡ್ ಓನರ್ ವೆಹಿಕಲ್ ಸರ್ ಇದು. ಓಕೆ, 80,000 ಡ್ರಿವನ್ ಆಗಿದೆ ಸರ್. ಡಿಎಸ್ಎಲ್ ಇಎಕ್ಸ್ಐ ಸರ್ ಇದು. 1.4 ಲೀಟರ್ ಡೀಸೆಲ್ ಇಂಜಿನ್ ಬರುತ್ತೆ ಇದು. ಸೊ ಫಿಗೋ ತೊಗೊಂಡ್ರೆ ಎರಡೇ ಪವರ್ ವಿಂಡೋಸ್ ಬರುತ್ತೆ, ಎ ಸಿ ಪವರ್ ಸ್ಟೇರಿಂಗ್ ಪವರ್ ವಿಂಡೋಸ್ ಬರುತ್ತೆ. ಹೌದು ಸರ್. ಸೊ ನೋಡ್ತಿರ್ಬೋದು ವೆಹಿಕಲ್ ಇಂಟೀರಿಯರ್ ಯಾವ ಥರ ಇದೆ ಅಂತೇಳಿ. ಸ್ಟಾಕ್ ಮೇಂಟೆನೆನ್ಸ್ ಮಾಡಿದರೆ ಸ್ಟಾಕ್ ಸೀಟ್ ಕವರ್ ಇದೆ ಅಂತಲೇ ಹೇಳ್ಬೋದು. ಸೊ ಟೈರ್ ಕೂಡ 80% ಟೈರ್ ಇದೆ ಸರ್, 80% ಟೈರ್ಸ್ ಇದೆ. ಸೊ ಮ್ಯಾಗ್ವಿಲ್ಸ್ ಬರೋದಿಲ್ಲ ಇದು, ಇ ಎಕ್ಸ್ ಐ ವೇರಿಯಂಟು. ಸೊ ಡೀಸೆಲ್ ಆಗಿರೋದ್ರಿಂದ ಇದು ಕೂಡ ಮೈಲೇಜ್ ಕಿಂಗ್ ಅಂತಲೇ ಹೇಳ್ಬೋದು. ಪ್ರೈಸ್ ಏನು ಕೊಡ್ತೀರಾ ಸರ್? 175,000 ಕ್ಲೋಸ್ ಮಾಡಿಬಿಟ್ಟು ಕೊಡ್ತೀನಿ ಸರ್. 175,000 ಕೊಡ್ತೀರಾ? 175,000 ಸರ್. ಸೊ ಹಾಗೆ ನೆಕ್ಸ್ಟ್ ವೆಹಿಕಲ್ ನಮ್ಮಂದೆ ನೋಡ್ತಿರ್ಬೋದು, ಫಿಯೆಟ್ ಲೀನಿಯಾ ಇದೆ, ಡೆಲ್ಲಿ ರಿಜಿಸ್ಟರ್ ವೆಹಿಕಲ್ ಸರ್. ಇದ್ರ ಡೀಟೇಲ್ಸ್ ಸರ್? ಇದು ಫಿಯೆಟ್ ಲೀನಿಯಾ ಇದು, 2012 ಮಾಡಲ್ ಸೆಕೆಂಡ್ ಓನರ್ ವೆಹಿಕಲ್, 67,000 ಡ್ರಿವನ್ ಆಗಿದೆ ಸರ್. ಡೀಸೆಲ್ ಟಾಪ್ ಎಂಡ್ ವೇರಿಯಂಟ್ ಸರ್ ಇದು. ಓಕೆ, ಡ್ಯುಯಲ್ ಏರ್ ಬ್ಯಾಗ್ ಬರುತ್ತೆ, ಲೆದರ್ ಅಪೋಸ್ಟಿ ಬರುತ್ತೆ ನಿಮಗೆ, ಸ್ಟೀರಿಂಗ್ ಮೋಡ್ ವಾಲ್ಯೂಮ್ ಕಂಟ್ರೋಲ್ ಬರುತ್ತೆ, ಆಟೋ ಕ್ಲೈಮೇಟ್ ಕಂಟ್ರೋಲ್ ಬರುತ್ತೆ ಸರ್ ನಿಮಗೆ. ಸೊ ನೋಡ್ತಿರ್ಬೋದು ಪ್ಯೂರ್ ಲೆದರ್ ಸೀಟ್ ಕವರ್ಸ್ ಎಲ್ಲ ಇದೆ, ಇಮೋಷನ್ ಪ್ಯಾಕ್ ಅಂತ. ಸೊ ಪ್ರೈಸ್ ಏನ್ ಹೇಳ್ತಾ ಇರೋ ಸರ್? ಸರ್ 1,75,000 ವಿತ್ ಎನ್ ಓ ಸಿ ಕೊಡ್ತೀನಿ ಸರ್. 1,75,000 ವಿತ್ ಎನ್ ಓ ಸಿ ವಿತ್. ಹೌದು ಸರ್. ಸೊ ಹಾಗೆ ನೆಕ್ಸ್ಟ್ ವೆಹಿಕಲ್ ನೋಡ್ತಿರ್ಬೋದು, ನಮ್ಮ ಮುಂದೆ ಒಂದು ಶೆವರ್ಲೆಟ್ ಬೀಟ್ ಇದೆ ಸರ್. ಇದ್ರ ಡೀಟೇಲ್ ಸರ್? 2014 ಮಾಡಲ್ ಇದು, ಸೆಕೆಂಡ್ ಓನರ್ ವೆಹಿಕಲ್ ಸರ್ ಇದು. 70,000 ಓಡಿದೆ ಸರ್ ಇದು. 245,000 ಕ್ಲೋಸ್ ಮಾಡ್ಬಿಟ್ಟು ಕೊಡ್ತೀನಿ ಸರ್. ಡೀಸೆಲ್ ಗಾಡಿ ಅಲ್ಲ, ಡೀಸೆಲ್ ವೇರಿಯಂಟ್ ಸರ್ ಇದು. ವಿತ್ ಕೆ ಆಗಿದೆ. ಹೌದು ಸರ್, ವಿತ್ ಕೆ ಆಗಿದೆ ಸರ್ ಇದು. ಸೊ ಹಾಗೆ ನೆಕ್ಸ್ಟ್ ವೆಹಿಕಲ್ ನೋಡ್ತಿರ್ಬೋದು, ನಮ್ಮ ಮುಂದೆ ಒಂದು ಕ್ರೆಟಾ ಇದೆ ಸರ್. ಇದ್ರ ಡೀಟೇಲ್ಸ್ ಸರ್? ಇದು ಹೊಂಡೈ ಕ್ರೆಟಾ ಇದು, 2016 ಮಾಡಲ್ ಸೆಕೆಂಡ್ ಓನರ್ ವೆಹಿಕಲ್, 38,000 ಡ್ರಿವನ್ ಆಗಿದೆ ಸರ್. ಡೀಸೆಲ್ ಆಟೋಮ್ಯಾಟಿಕ್ ಬರುತ್ತೆ, ಎಸ್ ಎಕ್ಸ್ ಆಪ್ಷನಲ್ ಬರುತ್ತೆ ಸರ್ ಇದು. ಸೊ 6 ಏರ್ ಬ್ಯಾಗ್ಸ್ ಬರುತ್ತೆ ಸರ್ ಇದು. ಫುಲ್ಲಿ ಟಾಪ್ ಎಂಡ್ ವೇರಿಯಂಟ್ ಇದು. ಹೌದು. ಸೊ ಹಾಗೆ ವೆಹಿಕಲ್ ಇಂಟೀರಿಯರ್ ಕೂಡ ನೋಡ್ತಿರ್ಬೋದು, ಸಿಕ್ಸ್ ಏರ್ ಬ್ಯಾಗ್ಸ್ ಬರುತ್ತೆ ನಿಮಗೆ, ಸ್ಟೇರಿಂಗ್ ಮೌಂಟೆಡ್ ವಾಲ್ಯೂಮ್ ಕಂಟ್ರೋಲ್ ಬರುತ್ತೆ, ಆಟೋ ಕ್ಲೈಮೇಟ್ ಕಂಟ್ರೋಲ್ ಬರುತ್ತೆ, ಕಂಪ್ನಿ ಸೀಟ್ ಕವರ್ಸ್ ಇದೆ ಇದರಲ್ಲಿ. ಸೊ ನೋಡ್ತಿರ್ಬೋದು ಪ್ಯೂರ್ ಲೆದರ್ ಸೀಟ್ ಕವರ್ಸ್ ಹಾಕಿದೆ. ಸೊ ಇದಕ್ಕೆ ಒಂದು ಸನ್ರೂಫ್ ಒಂದು ಬರೋದಿಲ್ಲ ಅಲ್ಲ ಬೈ? ಹೌದು ಬೈ. ಸೊ ಇನ್ನೆಲ್ಲ ಲೋಡೆಡ್ ಆಫ್ ಫೀಚರ್ಸ್ ಬರುತ್ತೆ ಅಂತ ಹೇಳ್ಬೋದು. ಸೊ ಡೀಸೆಲ್ ಅಲ್ವಾ ಇದು? ಹೌದು, ಡೀಸೆಲ್. ಮೈಲೇಜ್ ಕೂಡ ತುಂಬಾ, ಡೀಸೆಲ್ ಆಟೋಮ್ಯಾಟಿಕ್, ಜಸ್ಟ್ 38,000 ಡ್ರಿವನ್ ಆಗಿದೆ ಸರ್. 38,000 ವಿತ್ ಸರ್ವಿಸ್ ಹಿಸ್ಟ್ರಿ ಕೊಡ್ತೀನಿ. ಏನ್ ಹೇಳ್ತಾ ಇದ್ದೀರಾ ಸರ್? 1,25,000 ಕ್ಲೋಸ್ ಮಾಡ್ಬಿಟ್ಟು ಕೊಡ್ತೀನಿ ಸರ್. 1,25,000 ಕೊಡ್ತಾ ಇದ್ದೀರಾ? ಹೌದು ಸರ್. ಸೊ ಹಾಗೆ ನೆಕ್ಸ್ಟ್ ವೆಹಿಕಲ್ ವಾಕ್ಸ್ ವ್ಯಾಗನ್ ವೆಂಟೋ ಬೇಡ ನನಗೆ, ರಾಪಿಡ್ ಬೇಕು ಅಂದ್ರೆ ಅದು ಕೂಡ ಇದೆ ಸರ್. ಇದ್ರ ಡೀಟೇಲ್ ಸರ್? 2014 ಮಾಡಲ್ ಇದು, ಸೆಕೆಂಡ್ ಓನರ್ ವೆಹಿಕಲ್, 98,000 ಡ್ರಿವನ್ ಆಗಿದೆ, ಎಲಿಗೆನ್ಸ್ ವೇರಿಯಂಟ್ ಸರ್ ಇದು. ಸೊ ಇದು ಕೂಡ ನೋಡ್ತಿರ್ಬೋದು ಎಲಿಗೆನ್ಸ್ ವೇರಿಯಂಟ್, ಆಟೋ ಎ ಸಿ ಎಲ್ಲ ಬರುತ್ತೆ. ಸೊ ವೆಹಿಕಲ್ ಕಂಡೀಷನ್ ಯಾವ ಥರ ಇದೆ ನೋಡ್ತಿರ್ಬೋದು, ಪ್ಯೂರ್ ವೈಟು, ಮ್ಯಾಗ್ವೀಲ್ಸ್ ಇದೆ. ಸೊ ಜೊತೆಗೆ ಟೈರ್ಸ್ ಕೂಡ ಕಂಡೀಷನ್ ಚೆನ್ನಾಗಿದೆ ಅಂತ ಹೇಳ್ಬೋದು. ಸೊ ಪ್ರೈಸ್ ಏನು ಹೇಳ್ತಾ ಇದ್ದೀರಾ ಸರ್? 385,000 ಕ್ಲೋಸ್ ಮಾಡಿಬಿಟ್ಟು ಕೊಡ್ತೀನಿ ಸರ್. 2014 ಮಾಡಲ್ಸ್ ಕೋಡಾ ರಾಪಿಡ್ ಸೆಕೆಂಡ್ ಓನರ್, 385,000 ಸರ್. ಚಾಲೆಂಜಿಂಗ್ ಪ್ರೈಸ್ ಸರ್, ಮಾರ್ಕೆಟ್ ಇಡೀ ಹುಡ್ಕೊಂಡು ಬಂದ್ಬಿಟ್ಟು ತಗೊಂಡೋಗಿ ಸರ್. ನೆಕ್ಸ್ಟ್ ವೆಹಿಕಲ್ ನಮ್ಮ ಮುಂದೆ ನೋಡ್ತಿರ್ಬೋದು ಆಡಿ Q5 ಇದೆ ಸರ್. ಇದ್ರ ಡೀಟೇಲ್ಸ್ ಸರ್? ಇದು ಆಡಿ Q5 ಚಂಡೀಗಢ ರಿಜಿಸ್ಟ್ರೇಷನ್ ಇದು, ನಿಮಗೆ ವಿತ್ ಎನ್ ಓ ಸಿ ಕೊಡೋದು. 2012 ಮಾಡಲ್ ಥರ್ಡ್ ಓನರ್ ವೆಹಿಕಲ್ ಸರ್ ಇದು, 85,000 ಡ್ರಿವನ್ ಆಗಿದೆ ಸರ್ ಇದು. ಪ್ಯಾನಾರೋಮಿಕ್ ಸನ್ರೂಫ್ ಬರುತ್ತೆ, ಆಟೋಮ್ಯಾಟಿಕ್ ವೆಹಿಕಲ್ ಸರ್ ಇದು. ಸೊ ಆಟೋಮೆಟಿಕ್ ಡೀಸೆಲ್ ವೇರಿಯಂಟ್, ಆಡಿ Q5, ಆಡಿ Q3, ನೆಕ್ಸ್ಟ್ ವೆಹಿಕಲ್ ಬಂದಿದೆ ಆಡಿ Q5, ನೆಕ್ಸ್ಟ್ ಆಡಿ Q7 ಬರುತ್ತೆ. ಸೊ ಇಂಟೀರಿಯರ್ ನೋಡ್ತಿರ್ಬೋದು ಯಾವ ಥರ ಇದೆ. ಪ್ಯಾನಾರೋಮಿಕ್ ಸನ್ರೂಫ್, ಪ್ಯಾನಾರೋಮಿಕ್ ಸನ್ರೂಫು, ಇಂಟೀರಿಯರ್ ಅಂತೂ ತುಂಬಾನೇ ಚೆನ್ನಾಗಿದೆ ಅಂತ ಹೇಳ್ಬೋದು. ಸೊ ಪ್ಯೂರ್ ಲೆದರ್ ಸೀಟ್ ಕವರ್ಸ್ ಎಲ್ಲ ಹಾಕಿದ್ರೆ ಮೇಲೆ ನೋಡ್ತಾ ಇರ್ಬೋದು ಸನ್ರೂಫ್ ಯಾವ ಥರ ಇದೆ ಅಂತ ಹೇಳಿ. ಸೊ ಒಂದು ಬೆಸ್ಟ್ ವೆಹಿಕಲ್, ಮೈಲೇಜ್ ಒಂದು 14-15 ಬರುತ್ತಲ್ವಾ, ಆರಾಮಾಗಿ ಬರುತ್ತೆ ಸರ್. ಪ್ರೈಸ್ ಏನು ಹೇಳ್ತಾ ಇರೋ ಸರ್? ಸರ್ ಪ್ರೈಸ್ 775,000 ಕೊಡ್ತೀನಿ ಸರ್ ವಿತ್ ಎನ್ ಓ ಸಿ. 775,000 ಕೊಡ್ತೀರಾ? ಹೌದು ಸರ್. 2012 ಮಾಡಲ್. ಸೊ ಒಂದು ಒಳ್ಳೆ ಬೆಸ್ಟ್ ಡೀಲಲ್ಲಿ BMW X1 ಕೊಡ್ತೀವಿ ಅಂತ ಹೇಳಿದ್ರು ಸರ್. ಡೀಟೇಲ್ಸ್ ಸರ್? BMW X1 ಇದು, 2012 ಮಾಡಲ್ ಸೆಕೆಂಡ್ ಓನರ್ ವೆಹಿಕಲ್, 92,000 ಡ್ರಿವನ್ ಆಗಿದೆ ಸರ್ ಇದು. 92,000 ಓಡಿ, ಆಟೋಮ್ಯಾಟಿಕ್ ಎಸ್ ಡ್ರೈವ್. ಸೊ ನೋಡ್ತಿರ್ಬೋದು ಯಾವ ಥರ ಇದೆ ಅಂತೇಳಿ. ಸೊ ಆಗಲೇ ಆಡಿ Q3 ಏನು ನೋಡಿದ್ರಿ, ಅದೇ ರೀತಿ ಇದು ಕೂಡ ಎಲ್ಲ ಫೀಚರ್ಸ್ ಇರುತ್ತೆ, ಎಲ್ಲ ಲೋಡೆಡ್ ಅಪ್ ಇರುತ್ತೆ. ಹೌದು ಸರ್. ಸೊ BMW X1 K51 ರಿಜಿಸ್ಟ್ರೇಷನ್, ಸೆಕೆಂಡ್ ಓನರ್ ವೆಹಿಕಲ್. ಎಷ್ಟು ಓಡಿದೆ ಬೈ ಇದು? 92,000 ಓಡಿದೆ ಸರ್. 92,000 ವಿತ್ ನೋಡ್ತಾ ಇರ್ಬೋದು. ಸೊ ಮ್ಯಾಗ್ವೀಲ್ಸ್, ಬ್ರ್ಯಾಂಡ್ ನ್ಯೂ ಕಾಂಟಿನೆಂಟಲ್ ಟೈರ್ಸ್ ಕೂಡ ಹಾಕ್ಸಿದ್ರೆ. ಪ್ರೈಸ್ ಏನು ಹೇಳ್ತಾ ಇದ್ದೀರಾ ಸರ್? 795,000 ಕೊಡ್ತೀನಿ ಸರ್. 795,000 BMW ಸೆಕೆಂಡ್ ಓನರ್ ವಿತ್ ಕೆ ರಿಜಿಸ್ಟ್ರೇಷನ್ ಕೊಡ್ತಾ ಇದ್ದೀನಿ ಸರ್. ಸೊ ಹಾಗೆ ನೋಡ್ತಿರ್ಬೋದು ನೆಕ್ಸ್ಟ್ ವೆಹಿಕಲ್ ನಮ್ಮ ಮುಂದೆ ಒಂದು ರೆನಾಲ್ಡ್ ಕೋಲಿಯೋಸ್ ಇದೆ ಸರ್. ಇದ್ರ ಡೀಟೇಲ್ಸ್ ಸರ್? 2013 ಮಾಡಲ್ ಮ್ಯಾನುಫ್ಯಾಕ್ಚರಿಂಗ್, 15 ರಿಜಿಸ್ಟ್ರೇಷನ್ ಇದು. ಓಕೆ, ಸೆಕೆಂಡ್ ಓನರ್ ವೆಹಿಕಲ್ ಸರ್. 75,000 ಓಡಿದೆ, ಡೀಸೆಲ್ ಆಟೋಮ್ಯಾಟಿಕ್ ಬರುತ್ತೆ ಸರ್ ಇದು. ಇಂಟೀರಿಯರ್ ಕೂಡ ನೋಡ್ತಿರೋದು ವೆಹಿಕಲ್ ಸಾಕಷ್ಟು ಲೋಡೆಡ್ ಫೀಚರ್ಸ್ ಇದೆ, ಎಲ್ಲ ಡೋರಲ್ಲೂ ರಿಕ್ವೆಸ್ಟ್ ಬಟನ್, ರಿಕ್ವೆಸ್ಟ್ ಸೆನ್ಸರ್ಸ್ ಇರುತ್ತೆ. ಸೊ ಇಂಟೀರಿಯರ್ ಕೂಡ ನೋಡ್ತಿರ್ಬೋದು ಪ್ಯೂರ್ ಲೆದರ್ ಸೀಟ್ ಕವರ್ಸ್ ಇದೆ, ಆಟೋಮ್ಯಾಟಿಕ್ ವೇರಿಯಂಟು, ಡುವಲ್ ಝೋನ್ AC ಇದೆ, ಪನಾರಾಮಿಕ್ ಸನ್ರೂಫ್ ಬಿಟ್ಬಿಟ್ಟು ಎಲ್ಲ ಲೋಡೆಡ್ ಆಫ್ ಫೀಚರ್ಸ್ ಇದೆ ಅಂತ ಹೇಳ್ಬೋದು. ಹೌದು ಸರ್. ಸೂಫರು ನೋಡ್ತಾ ಇರ್ಬೋದು, ಬೋತ್ ಸ್ಪೀಕರ್ಸ್ ಕೂಡ ಈ ವೆಹಿಕಲ್ ಅಲ್ಲಿ ಕೊಟ್ಟಿದ್ದಾರೆ.
ಸೊ ಲೋಡೆಡ್ ಆಫ್ ಫೀಚರ್ಸ್ ಅಂತಲೇ ಹೇಳ್ಬೋದು. ಒಂದು ಬೆಂಜ್ ಆಡಿ ಏನು ಕಂಪೇರ್ ಮಾಡ್ತೀರಾ ಅದೇ ರೀತಿ ಇವರು ರೆನಾಲ್ಟ್ ಅವರು ಈ ಗಾಡಿ ಬಿಟ್ಟಿದ್ದು. ಸೊ ಪ್ರೈಸ್ ಏನು ಹೇಳ್ತಾ ಇದ್ದೀರಾ ಸರ್? 6,95,000 ಕ್ಲೋಸ್ ಮಾಡಿಬಿಟ್ಟು ಕೊಡ್ತೀನಿ ಸರ್. 6,95,000 6,95,000 ಕ್ಲೋಸ್ ಮಾಡಿಬಿಟ್ಟು ಕೊಡ್ತೀನಿ ಸರ್. ಸೊ ಹಾಗೆ ನೆಕ್ಸ್ಟ್ ವೆಹಿಕಲ್ ನೋಡ್ತಾ ಇರ್ಬೋದು. ತುಂಬಾ ಜನ ಕೇಳ್ತಾ ಇರ್ತಾರೆ XUV500 ಬೇಕು ಅಂತ, ಒಂದು ಒಳ್ಳೆ ಡೀಲ್ ಅಲ್ಲಿ ಕೊಡಿ. ಇದ್ರ ಡೀಟೇಲ್ಸ್ ಸರ್ ಮಾರ್ಕೆಟ್ ಅಲ್ಲಿ ಕಂಪೇರ್ ಮಾಡಿ ತಗೊಂಡೋಗಿ ಸರ್. XUV500 7-ಸೀಟರ್ ವೆಹಿಕಲ್ ಬರೀ 5.5 ಲಕ್ಷಕ್ಕೆ ಕೊಡ್ತೀನಿ. 2012 ಮಾಡಲ್ ಇದು, ಥರ್ಡ್ ಓನರ್ ವೆಹಿಕಲ್, 97,000 ಡ್ರಿವನ್ ಆಗಿದೆ ಸರ್ ಇದು. ಓಕೆ, ಸೊ ಇಂಟೀರಿಯರ್ ನೋಡ್ತಿರ್ಬೋದು ಯಾವ ಥರ ಇದೆ ಅಂತೇಳಿ. ಸೊ W8 ಇದು. ಹೌದು ಸರ್, W8 2.2 liter 6-speed ಗೇರ್ ಬಾಕ್ಸ್ ಬರುತ್ತೆ ಸರ್ ಮ್ಯಾನ್ಯುವಲ್. ಸೊ ಇಲ್ಲೊಂಚೂರು ಸ್ಕ್ರಾಚಸ್ ಆಗಿದೆ ಅಲ್ಲ? ಹಾಂ ಸರ್. ಓಕೆ, ಸೊ ಹಾಗೆ ಇಂಟೀರಿಯರ್ ಕೂಡ ನೋಡ್ತಿರ್ಬೋದು ಯಾವ ಥರ ಇದೆ ಅಂತೇಳಿ. ಸೊ 3 rows ಕೂಡ ತುಂಬ ಚೆನ್ನಾಗಿರುತ್ತೆ. ಲೋ ಬಜೆಟಲ್ಲಿ ಬೆಸ್ಟ್ ವೆಹಿಕಲ್ ಅಂದರೆ ಈ XUV500 ಅಂತ ಹೇಳ್ಬೋದು. ಸೊ ಇದೆಲ್ಲ ರೆಡಿ ಮಾಡಿಸ್ಕೊಡ್ತೀರಾ? ಎಲ್ಲ ರೆಡಿ ಮಾಡಿಸ್ಬಿಟ್ಟು ಕೊಡ್ತೀನಿ ಸರ್. ಪೂರ್ತಿ ರೆಡಿ ಮಾಡಿಸ್ಕೊಡ್ತೀರಾ? ನೋಡ್ತಾ ಇರ್ಬೋದು ಯಾವ ಥರ ಇದೆ ಅಂತೇಳಿ. ಫೈನಲ್ ಸರ್ ಫೈನಲ್ ಬಂದ್ಬಿಟ್ಟು 5.5 ಲಕ್ಷ ಕ್ಲೋಸ್ ಮಾಡಿಬಿಟ್ಟು ಕೊಡ್ತಾರೆ. ಲಕ್ಷಕ್ಕೆ ಫೈನಲ್ 5,50,000 ಕ್ಲೋಸ್ ಮಾಡಿಬಿಟ್ಟು ಒಂದು ಸಿಟ್ರೆಕ್ಸ್ ಕ್ಯಾರಿಯರ್ ಕೂಡ ಹಾಕ್ಕೊಟ್ಟಿದ್ದಾರೆ. ಸೊ ಹಾಗೆ ನೋಡ್ತಿರ್ಬೋದು ನೆಕ್ಸ್ಟ್ ವೆಹಿಕಲ್ ನಮ್ಮ ಮುಂದೆ ಮಹೀಂದ್ರ ಸ್ಯಾಂಗ್ಯಾಂಗ್ ರೆಕ್ಸ್ಟೋನ್ ಇದೆ, ಆಲ್ ವೀಲ್ ಡ್ರೈವ್, 4x4 ಆಟೋಮೆಟಿಕ್ ವೆಹಿಕಲ್ ಸರ್. ಡೀಟೇಲ್ಸ್ ಸರ್ RX7 ಇದು 2013 ಮಾಡಲ್, ಸೆಕೆಂಡ್ ಓನರ್ ವೆಹಿಕಲ್, 1,30,000 ಡ್ರಿವನ್ ಆಗಿದೆ ಸರ್ ಇದು. ಓಕೆ, RX7 ಆಟೋಮೆಟಿಕ್ ವಿತ್ ಸನ್ರೂಫ್ ಬರುತ್ತೆ ಸರ್ ನಿಮಗೆ. ವೆಹಿಕಲ್ ಏನು ಸರ್ ಇಷ್ಟು ಪ್ರೀಮಿಯಂ ಆಗಿದೆ ವೆಹಿಕಲ್ ಇಂಟೀರಿಯರ್ ಅಲ್ಲಿ? ಹೌದು ಸರ್. ಸೊ ಸ್ಟೇರಿಂಗ್ ವೀಲ್ ನೋಡಿದ್ರೆ ಯಾವುದೋ ಬೆಂಜ್ ಆಡಿಯಲ್ಲಿ ಇದೆಯಲ್ಲ ಅದೇ ಥರ ಸ್ಟೇರಿಂಗ್ ವೀಲ್ ಇದೆ. ಸೊ ಹಾಗೆ ಇಂಟೀರಿಯರ್ ಕೂಡ ನೋಡ್ತಿರ್ಬೋದು, ಪ್ಯೂರ್ ಲೆದರ್ ಸೀಟ್ಸ್ ಇದೆ, ಸನ್ರೂಫ್ ಇದೆ, ಲೋಡೆಡ್ ಆಫ್ ಫೀಚರ್ಸ್ ಇದೆ, ಆಟೋಮೆಟಿಕ್ AC, ಆಟೋ ಹೆಡ್ಲೈಟ್ಸ್, ಆಟೋ ವೈಪರು ಪ್ರತಿಯೊಂದು ಇದೆ. ಹಿಂದ್ಗಡೆ ಕೂಡ ನೋಡ್ತಿರ್ಬೋದು ಎಷ್ಟು ಲಕ್ಸೂರಿಯಸ್ ಆಗಿದೆ ಅಂಥೇಳಿ. ಸೊ ರೇರಲ್ಲಿ ಕೂಡ ನೋಡ್ತಿರ್ಬೋದು AC ವೆಂಟ್ಸ್ ಇಲ್ಲೆಲ್ಲ ಕೊಟ್ಟಿರಲ್ಲ, ನೋಡ್ತಾ ಇದ್ದೀರಲ್ಲ. ಸೀಟ್ ಕೂಡ ಕಂಪ್ಲೀಟಾಗಿ ಫೋಲ್ಡ್ ಮಾಡಿ ಲಗೇಜ್ ಕೂಡ ಇಟ್ಕೋಬೋದು, ಡಿಕೆಲ್ ಕೂಡ ಊಫರ್ಸ್ ಕೊಟ್ಟಿದ್ದಾರೆ. ಸೊ ಲೋಡೆಡ್ ಆಫ್ ಫೀಚರ್ಸ್ ಅಂತಲೇ ಹೇಳ್ಬೋದು. 4x4 ವೆಹಿಕಲ್, ಟೈರ್ಸ್ ಕೂಡ ನೋಡ್ತಿರ್ಬೋದು ಬ್ರ್ಯಾಂಡ್ ನ್ಯೂ ಟೈರ್ಸ್ ಹಾಕಿದ್ರೆ ಯೋಕೊಮ್ಮ, ಮ್ಯಾಗ್ವೀಲ್ಸ್ ಕೂಡ ಇದೆ. ಪ್ರೈಸ್ ಹೆಂಗೆ ಕೋಟ್ ಮಾಡ್ತಾ ಇರೋ ಸರ್? ಸರ್ 6,70,000 ಕ್ಲೋಸ್ ಮಾಡಿಬಿಟ್ಟು ಕೊಡ್ತೀನಿ ಸರ್. 6,70,000 ಫೈನಲ್ ಮಾಡ್ಬೋದು ಸರ್. ಸೊ ಹಾಗೆ ನೆಕ್ಸ್ಟ್ ವೆಹಿಕಲ್ ನೋಡ್ತಿರ್ಬೋದು, ಮತ್ತೊಂದು ಸ್ಕೋಡಾ ರಾಪಿಡ್ ಇದೆ, ಬ್ಲಾಕ್ ಕಲರ್ ಸರ್. ಇದ್ರ ಡೀಟೇಲ್ಸ್ ಸರ್? 2012 ಮಾಡಲ್ ಇದು, ಸೆಕೆಂಡ್ ಓನರ್ ವೆಹಿಕಲ್, 78,000 ಓಡಿದೆ ಸರ್ ಆಂಬಿಷನ್ ಇದು. ಓಕೆ, ಸೊ ನೋಡಿ ಬ್ಲಾಕ್ ಬ್ಯೂಟಿ, ಬ್ಲಾಕ್ ವೆಹಿಕಲ್. ಸೊ ಇಂಟೀರಿಯರ್ ಕೂಡ ಆಗಲೇ ನೋಡಿದಾಗ ತುಂಬ ನೀಟಾಗಿ ಮೇಂಟೈನ್ ಮಾಡ್ಯಾರ ಅಂತ ಹೇಳ್ಬೋದು. ಸೊ ಸೀಟ್ ಕವರ್ಸ್ ಹಾಕ್ಸಿಲ್ಲ, ಏನಿಲ್ಲ, ಕಂಪ್ಲೀಟ್ ಫ್ಯಾಬ್ರಿಕ್ ಸೀಟ್ಸ್, ಒಂದೇ ಒಂದು ಚೂರು ಕೂಡ ಗಲೀಜಿಲ್ಲ, ಅಷ್ಟು ನೀಟಾಗಿ ಮೇಂಟೈನ್ ಮಾಡ್ಯಾರೆ. ಸೊ ಇದು ಆಂಬಿಷನ್ ಅಲ್ಲ. ಹೌದು ಸರ್, ನಿಮಗೆ ಆಟೋ AC ಏನೂ ಬರೋದಿಲ್ಲ. ಸೊ ಮ್ಯಾನ್ಯುವಲ್ ಆಗಿ AC ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್ ಎಲ್ಲ ಬರುತ್ತೆ, ಎಕ್ಸ್ಟ್ರಾ ಮ್ಯಾಗ್ವೀಲ್ಸ್ ಹಾಕ್ಸಿದ್ದಾರೆ. ಹೌದು ಸರ್. ಸೊ ಪ್ರೈಸ್ ಏನು ಹೇಳ್ತಾ ಇರಾ ಸರ್? 3,55,000 ಕ್ಲೋಸ್ ಮಾಡಿಬಿಟ್ಟು ಕೊಡ್ತೀನಿ ಸರ್ ಫೈನಲ್. 355,000 ಕೊಡ್ತೀನಿ ಸರ್. ಸೊ ಹಾಗೆ ನೆಕ್ಸ್ಟ್ ವೆಹಿಕಲ್ ನಮ್ಮ ಮುಂದೆ ಒಂದು ಶವರ್ಲೆಟ್ ಸೇಲ್ ಇದೆ ಸರ್. ಇದ್ರ ಡೀಟೇಲ್ಸ್ ಸರ್? 2014 ಮಾಡಲ್ ಇದು, ಸೆಕೆಂಡ್ ಓನರ್ ವೆಹಿಕಲ್, 92,000 ಡ್ರಿವನ್ ಆಗಿದೆ ಸರ್ ಇದು. LS ಸೊ ಡೀಸೆಲ್ ವೆಹಿಕಲ್ ಇದು. ಹೌದು ಸರ್, ಡೀಸೆಲ್ ವೆಹಿಕಲ್ ಇದು. ಇದು ಸೈಲ್ LS ಅಂತೇಳಿ ಎಕ್ಸ್ಟ್ರಾ ಡಿಕ್ಕಿ ಕೂಡ ಕೊಟ್ಟಿದ್ದಾರೆ, ಮ್ಯಾಗ್ವೀಲ್ಸ್ ಕೂಡ ಎಕ್ಸ್ಟ್ರಾ ಹಾಕ್ಸಿದ್ದಾರೆ. ಒಂದು ಮೈಲೇಜ್ ಕಿಂಗ್ ಅಂತ ಹೇಳ್ಬೋದು. ಸ್ವಿಫ್ಟ್ ಡಿಸೈರ್ ತಗೊಳ್ಳೋ ಬದಲು ಅರ್ಧ ರೇಟಲ್ಲಿ ಈ ವೆಹಿಕಲ್ ಗಾಡಿ ತಗೋಬೋದು ಸರ್. ಸೊ ಪ್ರೈಸ್ ಏನು ಹೇಳ್ತಾ ಇರೋ ಸರ್? ಸರ್ 2,75,000 ಕ್ಲೋಸ್ ಮಾಡಿಬಿಟ್ಟು ಕೊಡ್ತೀನಿ. 2,75,000 ಕೊಡ್ತಾ ಇದ್ದಾರೆ. 2014 ಮಾಡಲ್ ಸರ್ ಇದು, ಡೀಸೆಲ್ ವೇರಿಯಂಟ್. ಸೊ ಹಾಗೆ ನೆಕ್ಸ್ಟ್ ವೆಹಿಕಲ್ ಮತ್ತೊಂದು ಶವರ್ಲೆಟ್ ಬೀಟ್ ಇದೆ. ತುಂಬ ಜನ ಕೇಳ್ತಾ ಇರ್ತೀರ, ಲೋ ಬಜೆಟ್ ವೆಹಿಕಲ್, ಮೈಂಟೆನೆನ್ಸ್ ಫ್ರೀ, ಮೈಲೇಜ್ ಕಿಂಗ್ ಅಂತೇಳಿ. ಸೊ 3448 ಫ್ಯಾನ್ಸಿ ನಂಬರ್ ಇದೆ. ಸೊ ಡೀಟೇಲ್ಸ್ ಹೇಳಿ ಸರ್. ಸರ್ 2011 ಮಾಡಲ್ ಸಿಂಗಲ್ ಓನರ್ ವೆಹಿಕಲ್ ಸರ್ ಇದು. ಓಕೆ, 80,000 ಡ್ರಿವನ್ ಆಗಿದೆ ಸರ್, ಪೆಟ್ರೋಲ್, 1.2 liter ಪೆಟ್ರೋಲ್ ಇಂಜಿನ್ ಸರ್ ಇದು. ಸೊ ನೋಡ್ತಿರ್ಬೋದು ಇಂಟೀರಿಯರ್ ಯಾವ್ತರ ಇದೆ ಅಂತೇಳಿ. AC ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್ ಕೂಡ ಬರುತ್ತೆ, ಲೋ ಬಜೆಟ್ ವೆಹಿಕಲ್, ಎಕ್ಸ್ಟ್ರಾ ಮ್ಯಾಗ್ವೀಲ್ಸ್ ಎಲ್ಲ ಹಾಕ್ಸಿದ್ದಾರೆ. ಸೊ ಫ್ರಂಟ್ ವೀವ್ ಕೂಡ ನೋಡ್ತಿರ್ಬೋದು ಯಾವ ಥರ ಇದೆ ಅಂತೇಳಿ. ಪ್ರೈಸ್ ಏನು ಹೇಳ್ತಾ ಇರೋ ಬೈ ಇದಕ್ಕೆ ಸರ್? ಪ್ರೈಸ್ ಬಂದ್ಬಿಟ್ಟು 1,75,000 ಕ್ಲೋಸ್ ಮಾಡಿಬಿಟ್ಟು ಕೊಡ್ತೀನಿ ಸರ್. 1,75,000 ಕೊಡ್ತಾ ಇದ್ದೀರಾ? ಹೌದು ಸರ್, 2011 ಮಾಡಲ್ ಸರ್ ಇದು. ಸೊ ಯಾವ್ದಾದ್ರು ಡ್ಯೂಕು KTM ತಗೋಬೇಕು ಅಂತ ಹೇಳಿದ್ರೆ ಆರಾಮಾಗಿ ಚಿಲ್ಲರೆ ಮೇಲೆ ಹೋಗುತ್ತೆ. ಹೌದು ಸರ್, ಬೆಸ್ಟ್ ಡೀಲ್ ಅಲ್ಲಿ ಕೊಡ್ತಾ ಇದ್ದೀರಾ ಅಂತ. ಖಂಡಿತ ಸರ್. ಸೊ ಹಾಗೆ ನೆಕ್ಸ್ಟ್ ವೆಹಿಕಲ್ ಮತ್ತೊಂದು ಶವರ್ಲೆಟ್ ಬೀಟ್ ಇದೆ, ಗೋಲ್ಡ್ ಕಲರ್ ಸರ್. ಡೀಟೇಲ್ಸ್ ಸರ್? 2013 ಮಾಡಲ್, ಸೆಕೆಂಡ್ ಓನರ್ ವೆಹಿಕಲ್, ಡೀಸೆಲ್ ವೇರಿಯಂಟ್ ಸರ್ ಇದು. ಡೀಸೆಲ್ ವೇರಿಯಂಟ್? ಹೌದು ಸರ್. ಎಷ್ಟು ಓಡಿದೆ ವೆಹಿಕಲ್ ಸರ್? ಇದು ಬಂದ್ಬಿಟ್ಟು 92,000 ಓಡಿದೆ ಸರ್ ಇದು. 92,000 ಓಡಿದೆ. ಸೊ ಅದು ಪೆಟ್ರೋಲ್ ವೇರಿಯಂಟ್, ಇದು ಡೀಸೆಲ್ ವೇರಿಯಂಟ್, TCDI ಇಂಜಿನ್. ಹೌದು ಸರ್. ಇದು ಕೂಡ ಇಂಟೀರಿಯರ್ ನೋಡ್ತಾ ಇರ್ಬೋದು ಯಾವ ಥರ ಇದೆ ಅಂತೇಳಿ. ಸೊ ಎಲ್ಲ ಸೇಮ್ ಇಂಟೀರಿಯರ್ಸ್, ಅದು ಪೆಟ್ರೋಲು, ಇದು ಡೀಸೆಲ್ ವೇರಿಯಂಟು. ಮೈಲೇಜ್ ಇದ್ರಲ್ಲಿ ಒಂದು 20-25 ಮೇಲ್ ಬರುತ್ತೆ, 22 ಸಿಟಿ ಒಳಗಡೆ ಬರುತ್ತೆ, ಹೈವೇ 25 ಬರುತ್ತೆ ಸರ್, ಅದೊಂದು 20 ಒಳಗಡೆ ಬರುತ್ತೆ. ಸೊ ಪ್ರೈಸ್ ಏನು ಹೇಳ್ತೀರಾ ಸರ್ ಇದ್ರದ್ದು? ಸರ್ 2,45,000 ಕ್ಲೋಸ್ ಮಾಡಿಬಿಟ್ಟು ಕೊಡ್ತೀನಿ ಸರ್. 2,45,000 ಫೈನಲ್ ಸರ್ LD. ಸೊ ಹಾಗೆ ನೆಕ್ಸ್ಟ್ ವೆಹಿಕಲ್ ನೋಡ್ತಿರ್ಬೋದು, ನಮ್ಮ ಮುಂದೆ ಒಂದು ಹೋಂಡಾ ಸಿಟಿ ಇದೆ. ತುಂಬ ಜನ ಸೆಲೆಕ್ಟ್ ಮಾಡ್ತಾರೆ, ಸೆಲೆಕ್ಟ್ ಮಾಡಿ ಹೋಂಡಾ ಸಿಟಿನೇ ತಗೊಂಡವ್ರು, ಕಾರ್ ಕ್ರೇಜ್ ಇರೋರು, ಈ ಹೋಂಡಾ ಬಗ್ಗೆ ಗೊತ್ತಿರೋರು ಮಾತ್ರ ತಗೊಳೋದು ಅಂತ ಹೇಳ್ಬೋದು. ಸರ್ ಇದ್ರ ಡೀಟೇಲ್ಸ್ ಸರ್? 2009 ಮಾಡಲ್ ಇದು, ಥರ್ಡ್ ಓನರ್ ವೆಹಿಕಲ್ ಸರ್, 75,000 ಡ್ರಿವನ್ ಆಗಿದೆ ಸರ್, VMT ಸರ್ ಇದು. ಓಕೆ, ಸೊ ಏನು ಪ್ರೈಸಿಗೆ ಕೊಟ್ಟಿದ್ದೀರಾ ಸರ್? ಸರ್ ಪ್ರೈಸ್ ಬಂದ್ಬಿಟ್ಟು 3,25,000 ಕ್ಲೋಸ್ ಮಾಡಿಬಿಟ್ಟು ಕೊಡ್ತೀನಿ ಸರ್.
325,000 ಫೈನಲ್ ಮಾಡ್ಕೊಡ್ತೀರಾ? ಹೌದು ಸರ್. ಸೊ ಹಾಗೆ ನೆಕ್ಸ್ಟ್ ವೆಹಿಕಲ್ ನಮ್ಮ ಮುಂದೆ ನೋಡ್ತಿರ್ಬೋದು ಸ್ಕೋಡಾ ಲಾರಾ ಇದೆ ಸರ್, ಇದ್ರ ಡೀಟೇಲ್ಸು ಸರ್. 2010 ಮಾಡಲ್ ಇದು, ಸೆಕೆಂಡ್ ಓನರ್ ವೆಹಿಕಲ್ ಸರ್ ಇದು. 90,000 ಡ್ರಿವನ್ ಆಗಿದೆ ಸರ್ ಇದು. ಎಲಿಗೆನ್ಸ್ ವೇರಿಯಂಟ್ ಸರ್ ಇದು. 2 liter ಡೀಸೆಲ್ ಇಂಜಿನ್ ಬರುತ್ತೆ, ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ ಬರುತ್ತೆ ಸರ್. ಸೊ ಪ್ರೈಸ್ ಏನ್ ಕೊಟ್ ಮಾಡ್ತೀವಿ ಸರ್? 2,45,000 ಕ್ಲೋಸ್ ಮಾಡ್ಬಿಟ್ಟು ಕೊಡ್ತೀನಿ ಸರ್. 245,000 ಸ್ಕೋಡಾ ಲಾರಾ ಲಾರಾ ಕೊಡ್ತಾ ಇದ್ದೀನಿ ಸರ್, ಕೆ ರಿಜಿಸ್ಟ್ರೇಷನ್ ಸರ್. ಓಹೋ, ಬೆಸ್ಟ್ ಡೀಲ್ ಅಂತಾನೆ ಹೇಳ್ಬೋದು. ಸೊ 10 model 8 model ಎಲ್ಲ ಈ ಪ್ರೈಸಿಗೆ ಸಿಗ್ತಾ ಇದೆ. ಅದೇ ಪ್ರೈಸಿಗೆ ಇನ್ನ ಜಾಸ್ತಿ ಮಾಡಲ್ ವೇರಿಯಂಟ್ ಚೇಂಜ್ ಇರೋ ಗಾಡಿ ಸಿಗ್ತಾ ಇದೆ. ಹೌದು ಸರ್. ಸೊ ಸುಮಾರು ಜನ ವರ್ಣ 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 ಅಂತ ತುಂಬಾ ಜನ ಕೇಳ್ತಾ ಇರ್ತೀರಾ, ಅದರಲ್ಲೂ ಕೂಡ ತುಂಬಾ ಜನಕ್ಕೆ ಇಷ್ಟ ಫ್ಲೂಡಿಕ್ ವರ್ಣ ಅಂತ ಹೇಳಿದ್ರೆ ಡಿಮ್ಯಾಂಡಿಂಗ್ ವೆಹಿಕಲ್ ಅಂತ ಹೇಳ್ಬೋದು ಸರ್. ಇದ್ರ ಡೀಟೇಲ್ಸ್ ಸರ್, 2014 ಮಾಡಲ್ ಇದು, ಸೆಕೆಂಡ್ ಓನರ್ ವೆಹಿಕಲ್, 104,000 ಡ್ರಿವನ್ ಆಗಿದೆ ಸರ್ ಇದು. SX ಕೀ ಸ್ಟಾರ್ಟ್ ಸರ್ ಇದು. ಡ್ಯುಯಲ್ ಏರ್ ಬ್ಯಾಗ್ ಬರುತ್ತೆ, 6-speed ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ ಬರುತ್ತೆ ನಿಮಗೆ, ಡೀಸೆಲ್ ವೇರಿಯಂಟ್ ಬರುತ್ತೆ. ಸೊ ಮೈಲೇಜ್ ಕಿಂಗ್ ವೆಹಿಕಲ್, ಕಂಫರ್ಟು, ಲಕ್ಸುರಿನೆಸ್ ಎಲ್ಲ ಇದೆ ಅಂತ ಹೇಳ್ಬೋದು. ಮ್ಯಾಗ್ ವೀಲ್ಸ್ ಕೂಡ ಇದೆ ವೆಹಿಕಲಲ್ಲಿ. ಸೊ CRDI ಡೀಸೆಲ್ ವೇರಿಯಂಟು, ಪ್ರೈಸ್ ಏನು ಹೇಳ್ತಾ ಇದ್ದೀರಾ ಭಾಯ್? ಸರ್ ಪ್ರೈಸ್ ಬಂದ್ಬಿಟ್ಟು 485,000 ಕ್ಲೋಸ್ ಮಾಡಿಬಿಟ್ಟು ಕೊಡ್ತೀನಿ ಸರ್. 485,000 ಫೈನಲ್ ಮಾಡ್ಕೊಡ್ತೀನಿ. ಹೌದು ಸರ್. ಹಾಗೆ ನೆಕ್ಸ್ಟ್ ವೆಹಿಕಲ್ ನೋಡ್ತಾ ಇರ್ಬೋದು, ನಿಸಾನ್ ಸನ್ನಿ ಇದೆ ನಮ್ಮ ಮುಂದೆ ಸರ್. ಇದ್ರ ಡೀಟೇಲ್ಸ್ ಸರ್, 2012 ಮಾಡಲ್ ಇದು, ಸೆಕೆಂಡ್ ಓನರ್ ವೆಹಿಕಲ್ ಸರ್ ಇದು. ಡೀಸೆಲ್ ವೇರಿಯಂಟ್ ಸರ್ ಇದು. ಡೀಸೆಲ್ ವೇರಿಯಂಟ್ 1,02,000 ಡ್ರಿವನ್ ಆಗಿದೆ ಸರ್ ಇದು. ಸೊ ನೋಡ್ತಿರ್ಬೋದು ಸ್ಟೇರಿಂಗ್ ವೀಲ್ ಕಂಪ್ಲೀಟ್ ಲೆದರ್ ರ್ಯಾಪ್ ಮಾಡಿಸಿದ್ರೆ ಗೊತ್ತೇ ಆಗೋದಿಲ್ಲ. ಸೊ ಇಂಟೀರಿಯರ್ ಕೂಡ ತುಂಬ ಚೆನ್ನಾಗಿದೆ, ವೈಟ್ ಅಂಡ್ ಬೇಜ್ ಅಂತ ಹೇಳ್ಬೋದು. ಸೊ ಪ್ಯೂರ್ ಕರ್ನಾಟಕ ಡೀಸೆಲ್ ವೇರಿಯಂಟ್ ಅಲ್ಲ ಸರ್? ಹೌದು ಸರ್, ಡೀಸೆಲ್ ವೇರಿಯಂಟ್. ಪ್ರೈಸ್ ಏನು ಕೊಟ್ ಮಾಡ್ತೀರಾ ಸರ್? 355,000 ಕ್ಲೋಸ್ ಮಾಡ್ಬಿಟ್ಟು ಕೊಡ್ತೀನಿ ಸರ್. 355,000 ಫೈನಲ್ ಮಾಡ್ತೀರಾ? ಹೌದು ಸರ್. ಹಾಗೆ ನೆಕ್ಸ್ಟ್ ವೆಹಿಕಲ್ ಮತ್ತೊಂದು ಫ್ಲೂಡಿಕ್ ವರ್ಣ ಇದೆ, ಪರ್ಪಲ್ ಕಲರ್ ಅಂತ ಹೇಳ್ಬೋದು ಸರ್. ಡೀಟೇಲ್ಸ್ ಸರ್, 2013 ಮಾಡಲ್, ಥರ್ಡ್ ಓನರ್ ವೆಹಿಕಲ್ ಸರ್ ಇದು. 90,000 ಡ್ರಿವನ್ ಆಗಿದೆ ಸರ್ ಇದು. ಡೀಸೆಲ್, ಹೌದು ಸರ್, 1.6 liter ಡೀಸೆಲ್ ಇಂಜಿನ್ ಬರುತ್ತೆ ಸರ್, 6-speed ಮ್ಯಾನ್ಯುವಲ್ ಗೇರ್ ಬಾಕ್ಸ್ ಬರುತ್ತೆ ಸರ್ ಇದು. ಸೊ ಇದು ಕೂಡ ಕೀ ಸ್ಟಾರ್ಟರ್ SX ವೆಹಿಕಲ್. ಸೊ ಅದಕ್ಕೂ ಇದಕ್ಕೂ ಏನು ಡಿಫ್ರೆನ್ಸ್ ಇಲ್ಲ, ಆಗಲೇ ವೈಟ್ ವೆಹಿಕಲ್ ನೋಡಿರೋ, ಸೇಮ್ ಕಲರ್ ಮಾತ್ರ ಚೇಂಜ್. ಸರ್ ಪ್ರೈಸ್ ಏನು ಕೊಟ್ ಮಾಡ್ತಾ ಇದ್ದೀರಾ ಸರ್? 395,000 ಕ್ಲೋಸ್ ಮಾಡಿಬಿಟ್ಟು ಕೊಡ್ತೀನಿ ಸರ್. 395,000 ಫೈನಲ್ ಮಾಡ್ಕೊಡ್ತೀನಿ. ಹೌದು ಸರ್. ಹಾಗೆ ನಮ್ಮ ಮುಂದೆ ನೋಡ್ತಿರ್ಬೋದು ವೋಕ್ಸ್ ವ್ಯಾಗನ್ ಪೋಲೋ ಇದೆ ಸರ್, ಇದ್ರ ಡೀಟೇಲ್ ಸರ್. ಫೋಕ್ಸ್ ವ್ಯಾಗನ್ ಪೋಲೋ 2013 ಮಾಡಲ್, ಪೆಟ್ರೋಲ್ ವೇರಿಯಂಟ್, 1.2 liter ಪೆಟ್ರೋಲ್ ಇಂಜಿನ್ ಬರುತ್ತೆ, ಹೈಲ್ಯಾಂಡ್ ಟಾಪ್ ಎಂಡ್ ವೇರಿಯಂಟ್ ಸರ್ ಇದು. ಸೊ ನೋಡ್ತಾ ಇರ್ಬೋದು, ಡ್ಯುಯಲ್ ಏರ್ ಬ್ಯಾಗ್ ಬರುತ್ತೆ, ಸ್ಟೈರಿಂಗ್ ಮೌಂಟೆಡ್ ವಾಲ್ಯೂಮ್ ಕಂಟ್ರೋಲ್ ಬರುತ್ತೆ, ಆಟೋ ಕ್ಲೈಮೇಟ್ ಕಂಟ್ರೋಲ್ ಬರುತ್ತೆ ನಿಮಗೆ, ಡಿಫಾಗರ್ ಬರುತ್ತೆ, ಬ್ಯಾಕ್ ವೈಫರ್ ಬರುತ್ತೆ. ಸೊ ಪ್ರೈಸ್ ಏನು ಹೇಳ್ತಾ ಇರೋ ಸರ್? ಸರ್ ಪ್ರೈಸ್ ಬಂದ್ಬಿಟ್ಟು 4 lakhs ಕ್ಲೋಸ್ ಮಾಡಿಬಿಟ್ಟು ಕೊಡ್ತೀನಿ ಸರ್, ವಿತ್ ಕೆ. ವಿತ್ ಕೆ 4 lakh ಫೈನಲ್ ಮಾಡ್ತೀರಾ? ಹೌದು ಸರ್.